हाय फ्रेंड्स, वेलकम बैक टू जेके व्लॉग्स। इवाग नोडि वरलक्ष्मी हब्ब हत्र बरोद्रिंद मत्ते गणेश हब्बक्के आगुत्ते, वरलक्ष्मी हब्बक्के आगुत्ते, मत्ते नावु सण्ण पुट्ट एनादरू लक्ष्मी कूर्सोदिद्रे नोडि ई तर नानु कब्बिणदोंदु आर्च माड्स्कोंडिद्दीनि। याकंद्रे इवाग निमगे रेडिमेड फ्लवर् इरुत्ते, सिगुत्ते मार्केट गळल्लि अंत, ಅದಕ್ಕೋಸ್ಕರ ನೋಡಿ ನಾವು ಕಬ್ಬಿಣದ ಮಾಡ್ಕೊಂಡ್ಬಿಟ್ರೆ ನಮ್ಗೆ ಯಾವ ತರ ಫ್ಲವರ್ ಬೇಕು ನಾವು ಆ ತರ ಡೆಕೋರೇಷನ್ ಮಾಡ್ಕೋಬಹುದು। ಇವಾಗ ನೋಡಿ ಇದು ನಾನು ಈ ತರ ಸ್ಟ್ಯಾಂಡ್ ಇಟ್ಕೊಂಡು ನೋಡಿ ಈ ತರ ಮಾಡ್ಸ್ಕೊಂಡಿದ್ದೀನಿ। ಇವಾಗ ಇದಕ್ಕೆ ನಾನು ಗ್ರೀನ್ ಕಲರ್ ಪೇಂಟ್ ಹೊಡ್ಕೊಳ್ತಾ ಇದೀನಿ। ನೋಡಿ ಈ ತರ ನಾವು ಕಬ್ಬಿಣದಲ್ಲಿ ಮಾಡ್ಸಿಟ್ಕೊಂಡ್ಬಿಟ್ರೆ ಪರ್ಮನೆಂಟ್ ಆಗಿ ನಮ್ಮ ಮನೆಗಳಲ್ಲೇ ಇರುತ್ತೆ, ನಾವು ಅದಕ್ಕೋಸ್ಕರ ವರ್ಷ ವರ್ಷ ತರದ ಏನು ಅವಶ್ಯಕತೆ ಇರೋದಿಲ್ಲ। ಅದಕ್ಕೆ ನೋಡಿ ಈಗ ಗ್ರೀನ್ ಕಲರ್ ನಾನು ಇದಕ್ಕೆ ಪೇಂಟ್ ಮಾಡಿ ಇಟ್ಕೊಳ್ತಾ ಇದೀನಿ। ಫಸ್ಟ್ ನಾವು ಫ್ಲವರ್ ಹಾಕಕ್ಕಿಂತ ಮುಂಚೆ ಕಬ್ಬಿಣದ್ದು ರೆಡಿ ಮಾಡ್ಕೋಬೇಕು। ನಿಮಗೆ ಯಾವ ಕಲರ್ ಬೇಕೋ ಆ ಕಲರ್ ಹುಡುಕಿ, ನಾನು ಇದಕ್ಕೆ ಗ್ರೀನ್ ಕಲರ್ ಹುಡುಕೊಳ್ತಾ ಇದೀನಿ। ಇದು ಏನಕ್ಕೆ ಈ ತರ ಪೇಂಟ್ ಹುಡುಕೊಳ್ಳೋದು ಅಂದ್ರೆ, ಇವಾಗ ನಾವು ಆರ್ಟಿಫಿಷಿಯಲ್ ಫ್ಲವರ್ ಹಾಕೋದಕ್ಕಿಂತ ಮತ್ತೆ ಒರಿಜಿನಲ್ ಫ್ಲವರ್ ಹಾಕೊಳ್ಳೋದಕ್ಕಿಂತ ಮುಂಚೆ ನಾವು ಗ್ರೀನ್ ಆಗಿದ್ರೆ, ಇದು ಇವಾಗ ಹೂವಿಂದು ಬಂದ್ಬಿಟ್ಟು ಗ್ರೀನ್ ಇರುತ್ತೆ ಅಲ್ವಾ ತೊಟ್ಟು, ಅದು ಹಾಕೊಂಡಾಗ ಇದು ಕಾಣಲ್ಲ, ಬ್ಲ್ಯಾಕ್ ಹಾಕೊಂಡ್ರೆ ಸ್ವಲ್ಪ ಎದ್ದು ಕಾಣುತ್ತೆ। ಅದಕ್ಕೋಸ್ಕರ ಗ್ರೀನ್ ಕಲರ್ ಅಂದ್ರೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಅಂತ ನಾನು ಫಸ್ಟ್ ಇದಕ್ಕೆ ಗ್ರೀನ್ ಮಾಡ್ಕೊಳ್ತಾ ಇದೀನಿ। ಆಮೇಲೆ ನಾನು ನೋಡಿ ಹಬ್ಬಕ್ಕೆಲ್ಲ ಈ ತರ ಮೊದಲೇ ಡೆಕೋರೇಷನ್ ಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ, ಒಂದರ ಹಬ್ಬದ ವಾತಾವರಣ ತುಂಬಾನೇ ಚೆನ್ನಾಗಿರುತ್ತೆ ಅಲ್ವಾ। ಅದಕ್ಕೋಸ್ಕರ ನೋಡಿ ಈ ತರ ನಾನು ಕಂಬಳದಲ್ಲಿ ಮಾಡಿಸಿ ಪರ್ಮನೆಂಟ್ ಆಗಿ ಮನೆಯಲ್ಲಿ ಇಟ್ಕೊಂಡಿರ್ತೀನಿ। ಗಣೇಶ ಕೂರ್ಸಕ್ಕೆ ಕೂಡ ತುಂಬಾನೇ ಈಸಿ ಆಗುತ್ತೆ, ಅಷ್ಟೇ ಚೆನ್ನಾಗಿ ಕಾಣುತ್ತೆ। ಫಸ್ಟ್ ಇದನ್ನ ನಾವು ಏನು ಮಾಡಬೇಕಂದ್ರೆ, ಹೂವ ಹಾಕಕ್ಕಿಂತ ಮುಂಚೆ ಇದನ್ನೆಲ್ಲ ಈ ತರ ಪೇಂಟ್ ಹೊಡೆದು ಇಟ್ಕೊಂಡಿರಬೇಕು। ನಾವು ಏನಿದ್ರು ಹಬ್ಬ ಎರಡು ದಿನ ಮುಂಚೆನೆ ಇದನ್ನೆಲ್ಲ ರೆಡಿ ಮಾಡ್ಕೋಬೇಕು। ಹಬ್ಬ ನಾಳೆ ಅಂತ ಮಾಡ್ಕೊಳ್ಳೋಕೆ ಆಗೋದಿಲ್ಲ ಅಲ್ಲ, ಬಿಸಿಲಿದ್ದಾಗ ಚೆನ್ನಾಗಿ ಈ ಥರ ಹೊಡ್ದು ಇಟ್ಕೊಂಬಿಡೋಣ ಬಿಸಿಲಲ್ಲಿ, ಅವಾಗ ಚೆನ್ನಾಗಿ ಒಣಗುತ್ತೆ ಅಂತಲ್ಲ ನೋಡಿ। ಈ ಥರ ಪೂರ್ತಿ ಇವಾಗ ಗ್ರೀನ್ ಕಲರ್ ಪೇಂಟು ಹೊಡೆದು ಇಟ್ಕೊಂಡಿದ್ದೀನಿ। ನಮಗೆ ಜಾಗ ಇತ್ತು ಅಂದರೆ ಒಂದು ಸತಿ ಪೇಂಟ್ ಮಾಡಿ ಒಳಗಡೆ ಎಲ್ಲರೂ ಇಟ್ಕೋಬೋದು। ಔಟ್ ಸೈಡ್ ಇಡೋದ್ರಿಂದ ಏನಾಗುತ್ತೆ, ಮಳೆಗೆ ಬಿಸಿಲಿಗೆಲ್ಲ ಒಣಗಿ ಒಂಥರ ರಸ್ಟ್ ಬಂದಾಗ ಆಗಿರುತ್ತೆ। ಅದಕ್ಕೋಸ್ಕರ ಈ ಥರ ಪೇಂಟ್ ಹೊಡ್ಕೊಂಡ್ರೆ ಹಬ್ಬ ಅಲ್ವಾ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಪೇಂಟ್ ಹೊಡ್ಕೊಂಡಿದ್ದೀನಿ ನೋಡಿ। ಪೂರ್ತಿ ಒಡೆದಿದ್ದಾಗಿದೆ, ನಾನು ಇದನ್ನು ಬಿಸಿಲಲ್ಲಿ ಚೆನ್ನಾಗಿ ಒಂದು ದಿವಸ ಒಣಗಿಸ್ಬಿಡ್ತೀನಿ ಇದನ್ನು। ನೋಡಿ ಇವಾಗ ಆರ್ಚ್ಗೆ ಪೇಂಟ್ ಹೊಡೆದು ಒಣಗಿಸ್ಕೊಂಡಿದ್ದೀವಿ। ಇದಕ್ಕೆ ನಾನು ಇವಾಗ ಫ್ಲವರ್ದು ಡೆಕೋರೇಷನ್ ಹೇಗೆ ಮಾಡೋದು ಮನೆಯಲ್ಲೇ ಸಿಂಪಲ್ ಆಗಿ ಅಂತ ತೋರಿಸ್ಕೊಡ್ತೀನಿ। ನಮ್ಗೆ ಯಾವ ಕಲರ್ ಬೇಕೋ ಮತ್ತೆ ಆ ಕಲರ್ ಫ್ಲವರ್ ನಾವು ತಗೋಬೋದು ನೋಡಿ। ಇವಾಗ ನಾನು ಇದರಲ್ಲಿ 5 ಕಲರ್ ತಗೊಂಡಿದ್ದೀನಿ, ಒಂದು ಪರ್ಪಲ್ ಕಲರು, ಇನ್ನೊಂದು ಪಿಂಕು, ಮತ್ತೆ ಶ್ಯಾಮಂತಿಗೆ ರೆಡ್ ಕಲರ್ ರೋಸು, ಮತ್ತೆ ಗುಲ್ಕನ್ ಹೂವು ನೋಡಿ ಇದು ರೋಸ್ ಕಲರ್ ತಗೊಂಡಿದ್ದೀನಿ। ಇವಾಗ ನಾವು ಒಂದೊಂದಾಗಿ ನಾನು ಇದಕ್ಕೆ ಡೆಕೋರೇಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇದಕ್ಕೆ ನೋಡಿ ಗಮ್ ಟೇಪ್ ತಗೊಂಡಿದ್ದೀನಿ, ಡಬಲ್ ಟೇಪ್ ಗಮ್ ಬರುತ್ತೆ ನೋಡಿ, ಅದನ್ನು ತಗೋಬೇಕು ನಮಗೆ ನೋಡಿ। ಎಷ್ಟೆಷ್ಟು ಉದ್ದ ಬೇಕೋ ಅಷ್ಟೆಷ್ಟು ಉದ್ದ ಮಾತ್ರ ಕಟ್ ಮಾಡ್ಕೊಂಡು ನಿಧಾನವಾಗಿ ಸ್ವಲ್ಪ ಸ್ವಲ್ಪನೇ ಹಾಕೋಬೇಕು, ಇಲ್ಲಾಂದರೆ ಗಮ್ ಒಟ್ಟೋಗುತ್ತೆ ಇದು ನೋಡಿ। ನಾನು ಇವಾಗ ಇಷ್ಟೇ ತಗೊಂಡಿದ್ದೀನಿ ನೋಡಿ, ಈ ಥರ ಇರುತ್ತೆ ಮೇಲ್ಗಡೆ, ನಾವು ಸ್ವಲ್ಪ ಸ್ವಲ್ಪನೇ ಕಟ್ ಮಾಡ್ಕೋಣ, ಎರಡು ಸೈಡಿಂದನೂ ಮಾಡ್ಕೊಂಬರ್ಬೇಕು, ಒಂದೇ ಸೈಡ್ ಮಾಡಿದ್ರೆ ನಮಗೆ ಅದು ಅಳತೆ ಗೊತ್ತಾಗೋದಿಲ್ಲ। ಅದಕ್ಕೆ ಫಸ್ಟ್ ನೋಡಿ ನಾನು ಕೆಳಗಡೆಯಿಂದ ನೋಡಿ ಈ ಥರ ಅಂಟಿಸ್ಕೊಂಬರ್ತೀನಿ, ಫಸ್ಟ್ ಎರಡು ಸೈಡು ಅಂಟಿಸ್ಕೋಬೇಕು ಆಮೇಲೆ ನೋಡಿ ಈ ಥರ ತೊಟ್ಟಿರುತ್ತಲ್ವ ಇದು, ಇದನ್ನು ಕಟ್ ಮಾಡಿಕೊಂಡ್ರೆ ಅವಾಗ ನಮಗೆ ಎದುರುಗಡೆ ಚೆನ್ನಾಗಿ ಕಾಣುತ್ತೆ, ತೊಟ್ಟಿದ್ರೆ ಅಂಟಿಸೋಕ್ಕಾಗೋದಿಲ್ಲ ನೋಡಿ ಈ ಥರ। ಇವಾಗ ನಾವು ಸ್ವಲ್ಪ ಸ್ಟಿಫಾಗಿ ಅಂದರೆ ಗಟ್ಟಿಗೆ ಎರಡು ಸೈಡೂ ಅಂಟಿಸ್ಕೊಂಬರ್ಬೇಕು ನೋಡಿ। ಇವಾಗ ಎರಡು ಸೈಡೂ ಮೂರು ಹಾಕೊಂಡಿದ್ದೀನಿ, ಪರ್ಪಲು ಇಲ್ಲೂ ಮೂರು, ಇಲ್ಲೂ ಮೂರು ಹಾಕೊಂಡಿದ್ದೀನಿ, ಇದು ಅಷ್ಟೇ ಪಿಂಕ್ ಕಲರು, ಇದು ಅಷ್ಟೇ ಎರಡು ಸೈಡು ಮೂರು ಹಾಕೊಂಡಿದ್ದೀನಿ। ಇವಾಗ ನೆಕ್ಸ್ಟ್ ಸ್ಟೆಪ್ಪು ನಾವು ಇವಾಗ ಯೆಲ್ಲೋ ಕಲರ್ ಶ್ಯಾಮಂತಿಗೆನ ಅದು ಅಷ್ಟೇ ಮೂರು ಹಾಕೊಂಡ್ಬರೋಣ ನೋಡಿ। ಇವಾಗ ಎರಡು ಸೈಡು ನಾನು ಪರ್ಪಲ್ ಕಲರು ಮತ್ತು ಪಿಂಕ್ ಎರಡೂ ಹಾಕೊಂಡಿದ್ದೀನಿ ಶ್ಯಾಮಂತಿಗೆ ಹೂವು। ಇವಾಗ ಮೇಲ್ ಚೆನ್ನಾಗಿ ಕಾಣೋಕ್ಕೋಸ್ಕರ ನಾನು ಯೆಲ್ಲೋ ಶ್ಯಾಮಂತಿಗೆನ ನೋಡಿ ತೊಟ್ಟನ ಅಂದರೆ ಕಟ್ಟಿ ಮುರಿದು ಅಂಟಿಸ್ಕೊಳ್ತಾ ಇದ್ದೀನಿ, ಆವಾಗ ತುಂಬಾ ಚೆನ್ನಾಗಿ ಕಾಣುತ್ತೆ, ಎಲ್ಲ ಪಿಂಕೇ ಹಾಕೊಂಡ್ರೆ ಚೆನ್ನಾಗಿರಲ್ಲ, ಸ್ವಲ್ಪ ಲೈಟಾಗೆ ಪ್ರೆಸ್ ಮಾಡ್ಕೊಳ್ಳೋಣ ನೋಡಿ। ಇವಾಗ ಎರಡು ಸೈಡು ನಾನು ಫಸ್ಟು ಮೂರು ಹಾಕೊಂಡಿದ್ದೀನಿ, ಇವಾಗ ನೆಕ್ಸ್ಟು ಒಂದು ಕಡೆ ಗಮ್ ಟೇಪ್ ಹಾಕೊಂಡಿದ್ದೀನಿ ನೋಡಿ, ಇವಾಗ ರೆಡ್ ಕಲರ್ ಹಾಕೊಳ್ತಾ ಇದ್ದೀನಿ ನಾನು, ಅದೇ ಹೂವಲ್ಲಿ ಡಿಫ್ರೆಂಟ್ ಕಲರ್ ಎರಡು ತಗೊಂಡಿದ್ದೀನಿ ಎರಡು ಸೈಡು। ಇವಾಗ ನಾವು ಇದನ್ನು ಅಷ್ಟೇ ಮೂರು ಹಾಕೊಂಡು ಬರೋಣ, ಅವಾಗ ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ। ನೀವು ಔಟ್ ಸೈಡ್ ಕೊಟ್ಟು ಮಾಡಿಸ್ಕೊಂಡ್ರೆ ತುಂಬಾನೇ ಜಾಸ್ತಿ ದುಡ್ಡು ಹೇಳ್ತಾರೆ ಈ ಟೈಮಲ್ಲಿ, ಅದಕ್ಕೆ ನಾವು ಎರಡು ಮೂರು ದಿವಸ ಮುಂಚೆನೆ ಇದನ್ನು ಶ್ಯಾಮಂತಿಗೆ ತೆಗೆದು ಫ್ರಿಡ್ಜಲ್ಲಿ ಇಟ್ಕೊಂಡು
ನಾಳೆ ಬೆಳಿಗ್ಗೆ ಹಬ್ಬ ಅಂದ್ರೆ ಸಾಯಂಕಾಲ ಈ ತರ ಮಾಡ್ಕೊಂಡ್ರೆ ಫ್ರೆಶ್ ಆಗುವ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಇವು ತೊಟ್ಟು ಕಿತ್ತುಕೊಂಡೆ ಈ ತರ ಸ್ಟಿಫ್ ಆಗಿ ಅಂಟಿಸ್ಕೋಬೇಕು ತೊಟ್ಟು ಸಮೇತ ಅಂಟಿಸಕೋದ್ರೆ ಅಂಟಿಕೊಳ್ಳಲ್ಲ ಅದು ನೋಡಿ ಇದು ನಮ್ಮ ಪಾಟಲ್ಲಿ ಹಾಕೊಂಡಿರೋದ್ರಲ್ಲೇ ರೆಡ್ ಕಲರ್ ದಾಸವಾಳ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಿಮಗೆ ಏನಾದರೂ ನೋಡಿ ಇದೇ ಜಾಸ್ತಿ ಹೂವು ಐತಂದ್ರೆ ಯಾರ್ಚ್ ಪೂರ್ತಿ ಇದೆ ಹಾಕೊಂಡ್ರು ತುಂಬಾನೇ ಚೆನ್ನಾಗಿ ಕಾಣುತ್ತೆ ಇವಾಗ ನೋಡಿ ನಾನು ಈ ಕಡೆ ಮೂರು ಆ ಕಡೆ ಮೂರು ಇದನ್ನ ಈ ತರನೇ ಅಂಟಿಸ್ಕೊಂಡು ಬರ್ತೀನಿ ಇದನ್ನು ಅಷ್ಟೇ ಈ ತೊಟ್ಟು ಮ್ಯಾ ಕಿತ್ತುಬಿಡಬೇಕು ನೀವು ಅವಾಗ ಅದು ಅಂಟಿಸ್ಕೊಳ್ಳೋಕೆ ಆಗದ ನಾವು ನೋಡಿ ಈ ತರ ಬರುತ್ತೆ ನೋಡಿ ಇವಾಗ ಎರಡು ಸೈಡನ್ನು ಇದು ಅಷ್ಟೇ ಮೂರು ಬೂರೇ ಹಾಕೊಂಡಿದ್ದೀನಿ yellow ಕಲರ್ ಶಾಮಂತಿಗೆ ಇವಾಗ ಇನ್ನ ಮೂರು ಬೇರೆ ಕಲರ್ ಹಾಕೊಳ್ಳೋದನ್ನ ತೋರಿಸ್ಕೊಡ್ತೀನಿ ಇವಾಗ ನೋಡಿ ನಾನು yellow ಕಲರ್ ಶಾಮಂತಿಗೆ ಹಾಕಿದ ಮೇಲೆ ತಿರ್ಗಾ ಟೇಪ್ ಹಾಕೊಂಡು ನಾನು ಇದಕ್ಕೆ ಗುಲ್ಕನ್ ರೋಸ್ ಹೂವ ಹಾಕೊಳ್ತೀನಿ ಸ್ವಲ್ಪ ಅದು ಪಿಂಕ್ ಇರೋದ್ರಿಂದ ತುಂಬಾನೇ ಚೆನ್ನಾಗಿ ಕಾಣುತ್ತೆ ನಿಮಗೆ ಏನಾದರೂ ಈ ಕಲರ್ ಕಲರ್ ಫ್ಲವರ್ ಇಷ್ಟ ಆಗಿಲ್ಲ ಅಂದ್ರೆ ಯಾವದರ ಎರಡು ಫ್ಲವರ್ ನೇ ನೀವು ಕಾಂಬಿನೇಷನ್ ಮಾಡಿ ಹಾಕೋಬಹುದು ಅದು ಚೆನ್ನಾಗಿ ಕಾಣುತ್ತೆ ನಾನು ನಿಮಗೆ ಕಲರ್ಫುಲ್ ಆಗಿ ಕಾಣ್ಲಿ ಅಂತ ಈ ತರ ತೋರ್ತಾ ಇದೀನಿ ಮೆಥಡ್ ಅಷ್ಟೇ ನೋಡಿ ಇವಾಗ ನಾನು ಗುಲ್ಕನ್ ರೋಸ್ ನ ಅಂಟಿಸ್ಕೊಂಡು ಬರ್ತೀನಿ ಅದನ್ನ ಅಷ್ಟೇ ಸ್ವಲ್ಪ ಪ್ರೆಸ್ ಮಾಡಿ ಅಂಟಿಸ್ಕೊಳ್ಳಿ ಇಲ್ಲಂದ್ರೆ ಎಲೆಗಳೆಲ್ಲ ಉದುರೋಗ್ಬಿಡುತ್ತೆ ಇರೋದು ನೋಡಿ ಇವಾಗ ಆ ಸೈಡ್ ಈ ಸೈಡ್ ಮೂರು ಮೂರು ದಾಸವಾಳ ಹಾಕೊಂಡಿದ್ದೀನಿ ನೋಡಿ ಇವಾಗ ನಾನು ಕೊನೆದಾಗಿ ಇವಾಗ yellow ಕಲರ್ ಶಾಮಂತಿಗೆ ಬರುತ್ತಲ್ವಾ ಅದನ್ನ ಇಟ್ಕೊಳ್ತೀನಿ ಅವಾಗ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಗೆಟಪ್ ಚೆನ್ನಾಗಿ ಕಾಣುತ್ತೆ ನೋಡಿ ಎರಡು ಹೂವನ ಈ ತರ ನಾನು ಜಾಯಿನ್ ಮಾಡಿ ಸೇರಿಸಿ ಇವಾಗ ಇಟ್ಕೊಂಡಿದ್ದೀನಿ ನೋಡಿ ನೋಡಿ ಕೊನೆದಾಗಿ ಇವಾಗ ನಾವು ಫ್ಲವರ್ ದು ಡೆಕೋರೇಷನ್ ಮಾಡಿರೋದು ಆರ್ಚ್ ತುಂಬಾನೇ ಸಕ್ಕತ್ತಾಗಿ ರೆಡಿ ಆಗಿದೆ ಈ ತರ ನಾವು ಮಾಡಿ ಮನೆಲೇ ಒಳಗಡೆ ನೋಡಿ ಈ ಆರ್ಚ್ ಇದೆಯಲ್ಲ ಇದರ ಒಳಗಡೆ ಲಕ್ಷ್ಮಿ ಕೊಡ್ಸ್ಕೊಟ್ರೆ ಅವಾಗ ಲಕ್ಷ್ಮಿ ಒಂದು ಕಳೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ ನೋಡಿ ಯಾರ್ಯಾರು ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೂ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು